ಹಾಯ್ ಹಲೋ ನಮಸ್ತೆ, ನಾನು ನಿಮ್ಮ ಪ್ರೀತಿಯ ರೋಹಿತ್. ನೀವು ನೋಡ್ತಿದ್ದೀರಾ ರಾಕ್ ರೋಹಿ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನೀವು ಪ್ರತಿದಿನ ಎಷ್ಟು ಡಾಟಾನ ಯೂಸ್ ಮಾಡ್ತಿದ್ದೀರಾ, ಇನ್ನೂ ಎಷ್ಟು ಡಾಟಾ ಬಾಕಿ ಇದೆ, ಹಾಗೆಯೇ ಈ ತಿಂಗಳು ನೀವು ಎಷ್ಟು ಡಾಟಾನ ಯೂಸ್ ಮಾಡಿದ್ದೀರಾ, ಹಾಗೆ ನಿಮ್ಮ ಒಂದು ನೆಟ್ವರ್ಕ್ ಕನೆಕ್ಷನ್ ಸ್ಪೀಡು ಶೋ ಮಾಡೋ ಥರ ಯಾವ ರೀತಿ ಸೆಟ್ಟಿಂಗ್ನ ಮಾಡ್ಕೊಳ್ಳೋದು ಅಂತ ತಿಳ್ಕೊಳ್ಳೋಣ. ಅದಕ್ಕೂ ಮುಂಚೆ ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ ವಿಸಿಟ್ ಮಾಡಿದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಇರ್ತಕ್ಕಂಥ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡೋದ್ರ ಮುಖಾಂತರ ಪ್ರತಿಯೊಬ್ಬರು ಕೂಡ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಬನ್ನಿ ಹಾಗಿದ್ರೆ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಈ ರೀತಿಯಾಗಿ ನಿಮ್ಮ ಮೊಬೈಲ್ನಲ್ಲೂ ಸಹ ಡಾಟಾ ಯೂಸೇಜು ಹಾಗೆ ನೆಟ್ವರ್ಕ್ ಸ್ಪೀಡು ಶೋ ಆಗಬೇಕು ಅಂದರೆ ನಿಮ್ಮ ಮೊಬೈಲ್ನಲ್ಲಿ ಸೆಕ್ಯೂರಿಟಿ ಅಪ್ಲಿಕೇಶನ್ನ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡ್ಕೊಂಡ್ಮೇಲೆ ನಿಮಗೆ ಈ ರೀತಿಯಾದಂಥ ಇಂಟರ್ಫೇಸ್ ಓಪನ್ ಆಗುತ್ತೆ. ಅಲ್ಲಿ ನಿಮಗೆ ರೈಟ್ ಸೈಡ್ ಟಾಪಲ್ಲಿ ಸೆಟ್ಟಿಂಗ್ ಆಪ್ಷನ್ ಇದೆಯಲ್ಲ, ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟು ನಿಮಗೆ ಕೆಳಗಡೆ ಸ್ಕ್ರಾಲ್ ಮಾಡೋದ್ರಿಂದ ಡಾಟಾ ಯೂಸೇಜ್ ಅಂತ ಒಂದು ಆಪ್ಷನ್ ಶೋ ಆಗುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ನಮಗೆ ಕೆಳಗಡೆ ಇಲ್ಲಿ ನಮಗೆ ಮೊದಲನೇದಾಗಿ ಒಂದು ಆಪ್ಷನ್ ಶೋ ಆಗ್ತಿದೆ, ಡಾಟಾ ಯೂಸೇಜ್ ನೋಟಿಫಿಕೇಶನ್ ಅಂತ. ಈ ಒಂದು ಆಪ್ಷನ್ನ ನೀವು ಅನೇಬಲ್ ಮಾಡ್ಕೊಂಡ್ರಿ ಅಂದರೆ ನಿಮಗೆ ಡಿಸಿಪ್ಲೈನಲ್ಲಿ ನೋಟಿಫಿಕೇಶನ್ ಐಕಾನ್ ಬಾರ್ ಏನಿದೆ, ನೋಟಿಫಿಕೇಶನ್ ಬಾರ್, ಅಲ್ಲೇ ಡೈಲಿ ನೀವು ಎಷ್ಟು ಡಾಟಾನ ಯೂಸ್ ಮಾಡ್ತೀರಾ, ಇನ್ನೂ ಎಷ್ಟು ಡಾಟಾ ಬಾಕಿ ಇದೆ ಅಂತಕ್ಕಂಥದ್ದನ್ನು ಸಹ ನಾವು ತಿಳ್ಕೊಬೋದು. ಜೊತೆಗೆ ಈ ತಿಂಗಳು ಎಷ್ಟು ಡಾಟಾನ ಯೂಸ್ ಮಾಡ್ತಿದ್ದೀರಾ ಅನ್ನೋದು ಕೂಡ ಶೋ ಆಗುತ್ತೆ. ಹಾಗೆಯೇ ನಿಮಗೆ ಕೆಳಗಡೆ ಎರಡನೇದಾಗಿ ಶೋ ನೆಟ್ವರ್ಕ್ ಸ್ಪೀಡ್ ಅಂತ ಇದೆಯಲ್ಲ, ಈ ಒಂದು ಆಪ್ಷನ್ನ ಅನೇಬಲ್ ಮಾಡ್ಕೊಂಡ್ರೆ ನಿಮಗೆ ಡಿಸ್ಪ್ಲೇನಲ್ಲಿ ಎಷ್ಟು ಸ್ಪೀಡಾಗಿ ನಿಮ್ಮ ಒಂದು ನೆಟ್ವರ್ಕ್ ವರ್ಕ್ ಆಗ್ತಿದೆ ಅಂತ ಶೋ ಆಗುತ್ತೆ. ನೀವು ಯಾವುದೇ ಒಂದು ಅಪ್ಲಿಕೇಶನ್ನ ಯೂಸ್ ಮಾಡಬೇಕಾದ್ರೆ ಎಷ್ಟು ಸ್ಪೀಡಲ್ಲಿ ನೆಟ್ವರ್ಕ್ ಇದೆ ಅಂತಕ್ಕಂಥದ್ದು ಪ್ರತಿಯೊಂದು ಕೂಡ ಶೋ ಆಗುತ್ತೆ. ಯಾರೆಲ್ಲ ಶಿಯೋಮಿ ಮೊಬೈಲ್ಗಳು ಪೋಕೋ ಮೊಬೈಲ್ಗಳನ್ನ ಯೂಸ್ ಮಾಡ್ತಿದ್ದೀರಾ, ಎಲ್ರಿಗೂ ಸಹ ಇದೇ ಸೆಟ್ಟಿಂಗ್ ಇರುತ್ತೆ, ಯಾಕಂದರೆ OS ಸೇಮ್ ಇರುತ್ತೆ. ಸೊ ಅದಕ್ಕೋಸ್ಕರ ಯಾರೆಲ್ಲ ರೆಡ್ಮಿ ಮೊಬೈಲ್ಗಳನ್ನ ಆಗಿರ್ಬೋದು ಪೋಕೋ ಮೊಬೈಲ್ಗಳನ್ನ ಯೂಸ್ ಮಾಡ್ತಿದ್ದಾರೋ ಅವ್ರಿಗೆ ವಿಡಿಯೋನ ಆದಷ್ಟು ಶೇರ್ ಮಾಡೋದ್ರ ಮುಖಾಂತರ ಸಪೋರ್ಟ್ ಮಾಡಿ. ಈ ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಆಯಿತು ಅಂದರೆ ಲೈಕ್ ಮಾಡಿ, ನಿಮ್ಮ ಅನಿಸಿಕೆಗಳು ಏನು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಇಲ್ಲಿವರೆಗೂ ವಿಡಿಯೋ ನೋಡಿದಂಥ ಪ್ರತಿಯೊಬ್ಬರಿಗೂ ನನ್ನ ಧನ್ಯವಾದಗಳು. ಮುಂದಿನ ಒಂದು ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.